ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಮೊದಲೇ ನೀವು ನೋಡಬಹುದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನುಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿಕೊಂಡು ಈ ರೀತಿ ಒಂದು ಗುಲಾಬ್ ಜಾಮೂನ್ ಅನ್ನು ಮಾಡಿದ್ದೀನಿ ನಂಬ್ತೀರಾ ಖಂಡಿತ ಇಲ್ಲ ಅಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನಿಲ್ಲ ಅಂದ್ರೂ ಕಾಲ್ ಕೆಜಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ರೇಟು 150 ರಿಂದ 200 ರೂಪಾಯಿ ಇರುತ್ತೆ ಬಟ್ ಇವತ್ತು ನಾನು ಮಾಡಿರೋದು ನಿಮಗೆ ಖರ್ಚು ಹೆಚ್ಚು ಅಂತ ಅಂದ್ರೆ 25 ರೂಪಾಯಿ ಬೀಳುತ್ತೆ ಆದರೆ ಒಟ್ಟು 50 ರಿಂದ 60 ಗುಲಾಬ್ ಜಾಮೂನ್ಗಳಾಗುತ್ತೆ ಸೋ ನೋಡ್ತಿದಿರಲ್ಲ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇರಲ್ಲ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಸೋ ಬನ್ನಿ ಸ್ನೇಹಿತರೆ ಈ ರುಚಿಯಾಗಿರುವಂತ ಸಿಹಿಯಾಗಿರುವಂತ ಕೇವಲ ಮೂರು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಒಂದು ಗುಲಾಬ್ ಜಾಮೂನ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ 2 ಕಪ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ ನಾನು ಹೇಳ್ತಾ ಇರೋದು ನಂತರ 1.5 ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ ನಂತರ 1 ಕಪ್ನಷ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವ ರವೆನಾದರೂ ತೆಗೆದುಕೊಳ್ಳಿ ಗೋಧಿ ರವೆ ಮಾತ್ರ ತೆಗೆದುಕೋಬೇಡಿ ಮೊದಲು ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಸಕ್ಕರೆಯನ್ನು ಹಾಕಿ ಪಾಕ ಮಾಡ್ಕೊಂಬಿಡೋಣ ಈಗ 1 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ 1.5 ಕಪ್ಗೆ 1 ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ಈಗ ನೋಡಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಕರಗಿದ ನಂತರ ಪಾಕ ಬರಬೇಕು ನೋಡಿ ನಮಗೆ ಒಂದೆಳೆ ಪಾಕ ಬೇಡ ಅಂಟು ಪಾಕ ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಅಂತ ಈಗ ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ನಿಮಗೆ ಪಾಕ ತೋರಿಸ್ತೀನಿ ನೋಡಿ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ ಈ ರೀತಿ ಪಾಕ ಬಂದಿರಬೇಕು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ನೋಡಿ ಒಂದೆಳೆ ಬಂದಿಲ್ಲ ಇನ್ನೊಂದು 3 ನಿಮಿಷ ಕುದಿಸಿದ್ರೂ ಇದು ಒಂದೆಳೆ ಬಂದ್ಬಿಡತ್ತೆ ಸರಿ ಈಗ ಇದನ್ನು ಸೈಡ್ಗೆ ತಿಟ್ಬಿಡೋಣ ಬನ್ನಿ ಈಗ ನೋಡಿ ಈ ರವೆಯನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ ನೀವು ಯಾವುದೇ ರೀತಿ ರವೆ ತೆಗೆದುಕೊಂಡ್ರು ಅಷ್ಟೇ ಸ್ನೇಹಿತರೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ತೀರಾಮಾನ ನುಣ್ಣಗಾಗದೇ ಹೋದ್ರೂ ಪರವಾಗಿಲ್ಲ ಸ್ವಲ್ಪ ನುಣ್ಣಗಾಗೋ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಮೇನ್ ಇದೇ ಸ್ನೇಹಿತರೆ ನೀವೇನಾದರೂ ಇದನ್ನು ಹಾಗೆ ನಾವು ಮಾಡಿಬಿಟ್ಟು ನಂತರ ಮಿದ್ದಿಸ್ಕೊಳ್ತೀನಿ ಅಂದರೆ ಅದು ದಡ್ಡತನ ಆಗುತ್ತೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಇದರಿಂದ ಗುಲಾಬ್ ಜಾಮೂನ್ ಒಡೆಯೋದಿಲ್ಲ ನಂತರ ಇಲ್ಲಿ ನಾನು ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ಗೆ 2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಈ ರವೆ ಗುಲಾಬ್ ಜಾಮೂನ್ ಮಾಡಿದಾಗ ಸುಮಾರು ಜನ ಮೇಡಮ್ ಒಡೆದೋಯ್ತು ಮೇಡಮ್ ಮೇಡಮ್ ಕ್ರ್ಯಾಕ್ ಬಿಟ್ಬಿಡ್ತು ಮೇಡಮ್ ಎಣ್ಣೆ ಎಲ್ಲ ಹಾಳಾಯಿತು ಮೇಡಮ್ ಅಂತ ತುಂಬ ಜನ ಕಂಪ್ಲೇಂಟ್ ಹೇಳ್ತಿರ್ತೀರ ಅದಕ್ಕೆ ಟಿಪ್ಪು ಕೂಡ ನಾನು ಇಲ್ಲಿ ಕೊಡ್ತೀನಿ ಈಗ ನೋಡಿ ಈ ರೀತಿ ಆಗಿದೆ ಅಲ್ಲ ಈ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ರವೆ ಪೌಡ್ರನ್ನು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೊಂದಿಸ್ಕೋಬೇಕು ಅಂದರೆ ಒಂದಕ್ಕೊಂದು ಸಂಪೂರ್ಣವಾಗಿ ಬೆರೆತೋಗ್ಬೇಕು ಒಂದು ಚೂರು ಕೂಡ ಗಂಟು ಬರಬಾರ್ದು ಅಂದರೆ ಲಂಬ್ಸ್ ಇರಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗ್ತಿದೆ ಅಲ್ಲ ನೋಡಿ ನೋಡ್ತಾ ಇದ್ದಾಗೇ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಈ ಖೋವಾ ಯಾವ ರೀತಿ ಇರುತ್ತೋ ಅಂದರೆ ಮಾವ ಯಾವ ರೀತಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ನಮಗೆ ನಾವು ಅದೇ ರವೆಯನ್ನು ಪೌಡ್ರ್ ಮಾಡ್ಕೊಳ್ಳದೆ ತೆಗೆದುಕೊಂಡ್ರೆ ಈ ರೀತಿ ಬರೋದಿಲ್ಲ ಸ್ನೇಹಿತರೆ ಆವಾಗೇನಾಗುತ್ತೆ ಅಂದರೆ ಎಣ್ಣೆಗಾಕ್ದಾಗ ಒಡೆದೋಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನೋಡಿ ಪ್ಯಾನ್ನ ಬಿಡ್ತಿದೆ ಗುಡ್ಡಿಗೆ ಒಂದು ಕಡೆ ಸೇರ್ತಿದೆ ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನಿಮಗೆ ಒಂದು ಪ್ಲೇಟ್ಗಾದರೂ ಹಾಕ್ಕೊಂಡು ಚೆನ್ನಾಗಿ ನಾದ್ಬೋದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ನೋಡಿ ಸ್ನೇಹಿತರೆ ಯಾವ ರೀತಿ ನಾದ್ತಿದ್ದೀನಿ ಅಂತ ನೆನ್ಪಿನಲ್ಲಿರಲಿ ಹಿಟ್ಟು ಬಿಸಿ ಇದೆ ಬಿಸಿ ಇದ್ದಾಗಲೇ ನೀವು ನಾದ್ಕೋಬೇಕಾಗತ್ತೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಈಚೆ ತಗೊಂಡು ಮೇಲ್ಗಡೆ ಪ್ಲೇಟನ್ನು ಮುಚ್ಚಿಬಿಡಿ ಯಾವುದೇ ಕಾರಣಕ್ಕೂ ಹಿಟ್ಟು ಆರಬಾರ್ದು ಇದೊಂದು ಟಿಪ್ಪು ನೀವು ಗಮನದಲ್ಲಿಟ್ಕೋಬೇಕಾಗಿರುವಂಥದ್ದು ಈಗ ಸ್ವಲ್ಪ ಗಾತ್ರದ ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಉಂಡೆಯನ್ನು ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ಪನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ ನೀವು ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಒಂದು ಚೂರು ಕೂಡ ಕ್ರ್ಯಾಕ್ಸ್ ಇರಬಾರ್ದು ಈ ರೀತಿ ಟೈಟಾಗಿ ನೋಡಿ ನಾನು ಯಾವ ರೀತಿ ಪ್ರೆಸ್ ಮಾಡಿ ಉಂಡೆಗಳು ಮಾಡ್ತಿದ್ದೀನೋ ಅದೇ ರೀತಿ ನೀವು ಉಂಡೆಗಳನ್ನ ಮಾಡ್ಕೋಬೇಕು ನಂತರ ಒಂದು ಚೂರು ಕೂಡ ಬಾಯಿ ಬಿಟ್ಟಿರಬಾರ್ದು ಅಂದರೆ ಕ್ರ್ಯಾಕ್ಸ್ ಇರಬಾರ್ದು ಅಂತ ಹೇಳಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ಈ ಪ್ರೊಸೀಜರ್ ಮಾಡಬೇಕಾದ್ರೂ ಕೂಡ ಬಿಸಿ ಇತ್ತು ಈಗ ನೋಡಿ ಉಳಿದಿರುವಂಥ ಹಿಟ್ಟು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ ಯಾವಾಗಲೂ ನೆನಪಲ್ಲಿರಲಿ ಬಿಸಿ ಇರಬೇಕು ಈಗ ಬೆಚ್ಚಗಿರುವಂತಹ ಗುಲಾಬ್ ಜಾಮೂನನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆ ಯಾವುದೇ ಕಾರಣಕ್ಕೂ ಕಡಿಮೆ ಫ್ಲೇಮಲ್ಲಿ ಇಟ್ಕೋಬೇಡಿ ಸ್ನೇಹಿತರೆ ಈ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಈಗ ನೋಡಿ ಮಧ್ಯ ಮಧ್ಯ ಸ್ಪೂನನ್ನು ಹಾಕ್ಕೊಳ್ತಾ ಈ ರೀತಿ ಕೈಯಾಡ್ತಾ ಇರಿ
ನೀವು ನೋಡ್ತಿದ್ದೀರಲ್ಲ ಗುಲಾಬ್ ಜಾಮೂನ್ ಒಂದೂ ಕೂಡ ಕ್ರ್ಯಾಕ್ಸ್ ಬಿಟ್ಟಿಲ್ಲ ಒಡೆದೋಗಲಿಲ್ಲ ಈ ಸೀಕ್ರೆಟ್ ಟಿಪ್ ಅನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಗುಲಾಬ್ ಜಾಮೂನ್ ಒಡೆಯೋದಿಲ್ಲ ಶೇಕಡಾ 25 ರೂಪಾಯಿಗೆ ನೀವು 50 ಗುಲಾಬ್ ಜಾಮೂನ್ ಅಷ್ಟು ಮಾಡಬಹುದು ಈಗ ನೋಡಿ ಪಕ್ಕದಲ್ಲಿ ಪಾಕನ ಮತ್ತೆ ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ ಈಗ ಏನು ಮಾಡೋಣ ಅಂದ್ರೆ ಗುಲಾಬ್ ಜಾಮೂನ್ ಒಳ್ಳೆ ಕಲರ್ ಬಂದಿದೆ ಈಗ 1 by 1 ಆದಂಗೆ ತಗೊಂಡ್ಬಿಡ್ತೀನಿ ನೋಡಿ ಗುಲಾಬ್ ಜಾಮೂನ್ ಮಾಮೂಲಿ ಗುಲಾಬ್ ಜಾಮೂನ್ ಗಿನ್ನ ಸ್ವಲ್ಪ ಕಲರ್ ಬರಲಿ ಇದು ಯಾಕಂದ್ರೆ ಒಳಗಡೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ನೋಡಿ ಯಾವ ಕಲರ್ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ ಈಗ ಏನು ಮಾಡೋಣ ಅಂದ್ರೆ ಈ ಗುಲಾಬ್ ಜಾಮೂನ್ ಅನ್ನ ಬಿಸಿಗಿಟ್ಟಿರುವಂತ ಪಾಕಕ್ಕೆ ಹಾಕೊಳ್ತಾ ಇದೀನಿ ನೋಡಿ ಬಿಸಿ ಇದೆ ಪಾಕ ಬಿಸಿಗಿಟ್ಕೊಂಡಿದೀನಿ ಇದೇ ರೀತಿ ಎಲ್ಲಾ ಗುಲಾಬ್ ಜಾಮೂನ್ ಗಳನ್ನು ಡೀಪ್ ಫ್ರೈ ಮಾಡ್ಕೊಂಡು ಪಾಕದೊಳಗಡೆ ಹಾಕೊಂಡ್ಬಿಡೋಣ ಈಗ ಎಲ್ಲಾ ಗುಲಾಬ್ ಜಾಮೂನ್ ಗಳನ್ನು ಫ್ರೈ ಮಾಡಿ ಹಾಕೊಂಡಿದೀನಿ ಈಗ ಸ್ಟೌ ಅನ್ನು ಹಚ್ಚಿಬಿಟ್ಟು ಪಾಕನ ಬಿಸಿಗಿಡೋಣ ಮಿನಿಮಮ್ ಅಂದ್ರು 5 ನಿಮಿಷಗಳ ಕಾಲ ಪಾಕನ ಬಿಸಿಗಿಡಬೇಕು ಈ ರೀತಿ ಮಾಡೋದ್ರಿಂದ ಎಲ್ಲಾ ಗುಲಾಬ್ ಜಾಮೂನ್ ಗಳು ಪಾಕನ ಇರುತ್ತೆ ಸಾಮಾನ್ಯವಾಗಿ ರವೆ ಗುಲಾಬ್ ಜಾಮೂನ್ ಪಾಕ ಇರೋದಿಲ್ಲ ಈ ಟಿಪ್ ಅನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಪಾಕ ಇರುತ್ತೆ ಈಗ ಚೆನ್ನಾಗಿ ಪಾಕ ಈರಿದೆ 5 ನಿಮಿಷಗಳ ಕಾಲ ಆಗಿದೆ ಈಗ ಇದನ್ನ ಸ್ವಿಚ್ ಆಫ್ ಮಾಡಿ ಮಿನಿಮಮ್ ಅಂದ್ರು 1 ಗಂಟೆಗಳ ಕಾಲ ಎತ್ತಿಟ್ಬಿಡಿ ಆನಂತರ ನೀವು ಇದನ್ನ ಉಪಯೋಗಿಸಬಹುದು ತಿನ್ನಲಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಎಲ್ಲರಿಗೂ ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಕಡಿಮೆ ಖರ್ಚಿನಲ್ಲಿ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದ್ರೂ ಕೂಡ ನೀವು ತಯಾರ ಮಾಡಿ ಇಟ್ಕೋಬಹುದು ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ಒಂದು ರವೆಯನ್ನ ಉಪಯೋಗಿಸಿಕೊಂಡು ಮಾಡಿದಂತ ಗುಲಾಬ್ ಜಾಮೂನು ಇವತ್ತು ನಾನು ಕೊಟ್ಟಂತ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ವಾಟ್ಸಾಪ್ ಅಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ